ಹಾಯ್ ಫ್ರೆಂಡ್ಸ್, ವನಜ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ಲಾಕ್ಡೌನ್ ಎಲ್ಲ ಹೇಗೆ ಹೋಗ್ತಾ ಇದೆ ನಿಮಗೆ? ನಮಗಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲ ಫ್ಯಾಮಿಲಿ ಜೊತೆಗೆ. ನೀವೆಲ್ಲ ಹೇಗೆ ಎಂಜಾಯ್ ಮಾಡ್ತೀರಂತ ಕಮೆಂಟಲ್ಲಿ ಹೇಳಿ ತಿಳಿಸಿ. ನಾನು ಕಡಲೆ ರುಬ್ಬಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ. ನೋಡಿ ಯಾವ ಥರ ಸಾಫ್ಟಾಗಿದೆ. ಇದು ಎರಡೇ ಒಂದೆರಡೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಮಾಡಿ ನೋಡಿಸ್ತೀನಿ. ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಕಪ್ಪು ಅದೇ ಕಪ್ಪಲ್ಲೇ ಒಂದು ಕಪ್ಪು ಕಡಲೆ ತೊಗೊಂಡಿದ್ದೀನಿ, ಹುರುಗಡಲೆ ತೊಗೊಂಡಿದ್ದೀನಿ. ಒಂದು ಕಪ್ಪು ಸಕ್ಕರೆ, ಒಂದು ಕಪ್ಪು ಹುರುಗಡಲೆ ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಬೇಕಂದರೆ ಹಾಕ್ಕೋಬೋದು, ಬೇಡಂದರೆ ಆಪ್ಷನಲ್. ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ತಟ್ಟೆಗೆ ಸವರಕ್ಕೋಸ್ಕರ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆ ಆದರೂ ಹಾಕ್ಕೋಬೋದು. ಈಗ ನಾ ಹೇಗೆ ಮಾಡೋದಂತ ನೋಡೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೋಬಿಟ್ಟು ಆ ಕಪ್ಪಲ್ಲಿರೋವಂಥ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ತೀನಿ. ಈಗ ಕಡಲೆ ನೋಡಿ ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ. ಅದು ಪಾಕ ಬರೋಷ್ಟರಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ನುಣ್ಣಗೆ ಇಟ್ಕೊಳ್ತಾ ಇದ್ದೀನಿ. ಈಗ ತಟ್ಟೆಗೆಲ್ಲ ತುಪ್ಪ ಎಲ್ಲ ಸವರಿಡೋಣ. ಈಗ ಈ ಥರ ನೋಡಿ ಸವರಿಟ್ಟಾಯಿತು. ಏ ನೋಡಿ ಪಾಕ ಯಾವ ಥರ ಬಂದಿದೆ ಅಂತ ನೋಡೋಣ. ನೋಡಿ ಇನ್ನು ಬರಬೇಕು, ಇನ್ನು ಎಳೆ ಪಾಕ ಬರಬೇಕು. ಬಂದಿದೆ ಈಗ ನೋಡಿ ಫ್ರೆಂಡ್ಸ್. ಈಗ ನಮಗೆ ಈ ಥರ ಬಂದಮೇಲೆ ನಮಗೆ ಈಗ ಹಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು. ಗಂಟು ಇಲ್ದಂಗೆ ಚೆನ್ನಾಗಿ ಕೈ ಬಿಡ್ದಂಗೆ ಕಲಿಸ್ತಾನೆ ಇರಬೇಕು. ಗಂಟು ಏನೂ ಇರಬಾರ್ದು. ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕಾದ್ರೆ ನಮಗೆ ಗಟ್ಟಿಯಾಗಿ ಬರುತ್ತೆ. ಕೈ ಬಿಡ್ದಂಗೆ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಕಲಿಸ್ಬಿಟ್ಟು ಈಗ ಬಿಸಿ ಇದ್ದಮೇಲೆ ನಾವು ಒಂದು ತಟ್ಟೆಯಲ್ಲಿ ಹಾಕ್ಕೊಬಿಡ್ಬೇಕು. ಬಿಸಿ ಇದ್ದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಹಾಕ್ಕೊಂಡಂತು ಒಂದು 5 ನಿಮಿಷ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು 5 ನಿಮಿಷ ಫ್ಯಾನ್ ಕೆಳಗಿಟ್ಬಿಟ್ರೆ ಚೆನ್ನಾಗಿ ಹಾರ್ಕೊಂಡು ಬಿಡುತ್ತೆ. ಪೀಸ್ ಕಟ್ ಮಾಡ್ಕೋಬೋದು. ಈ ಥರ ಕೊಬ್ಬರಿ ಹಾಕ್ಕೊಳ್ಳೋಣ. ನೀವು ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ಹೊಸಬ್ರು ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ಥರ ಕೊಬ್ಬರಿ ಎಲ್ಲ ಕೆಳಗೋದ್ರದಂಗೆ ನಾವು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈಗ ನಾವು ಇನ್ನು ಬಿಸಿ ಇದ್ದಾಗ ನಾವು ಪೀಸ್ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಪೀಸ್ ಕಟ್ ಮಾಡಿ ನಾವು ಫ್ಯಾನ್ ಕೆಳಗಿಟ್ಬಿಟ್ರೆ ಇನ್ನು ಡ್ರೈ ಆಗುತ್ತೆ, ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಸ್ವೀಟ್ ಎಷ್ಟಾಗಿದೆ ಅಂದರೆ ಕಮೆಂಟಲ್ಲಿ ತಿಳಿಸಿ. ಈಸಿಯಾದಂಥ ರೆಸಿಪಿ ಇದು. ನೋಡಿ ಫ್ರೆಂಡ್ಸ್ ಯಾವ ಥರ ಬರ್ತಾ ಇದೆ ಆರಿದ ತಕ್ಷಣ. ನೋಡಿ ನೋಡಿ ತುಂಬ ಟೇಸ್ಟಿಯಾದಂಥ. ನೋಡಿ ಮೆತ್ತಗೆ ಯಾವ ಥರ ಇದೆ, ಪ್ರೆಸ್ ಮಾಡಿದರೆ ಮೆತ್ತಗೆ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ, ಹಲ್ವ ತಿಂದಂಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಬಾಯ್.